ಬಂಧುಗಳೇ, ಈ ದಿನ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಬಹಳ ದೊಡ್ಡ ಹೆಸರು ಕೇಳಬಂತಂತದ್ದು ಟಿಪ್ಪು ಸುಲ್ತಾನ್ ಅವರು. ಯಾಕೆಂದರೆ ಅವರ ಮೇಲೆ ಅಷ್ಟು ಶಕ್ತಿಶಾಲಿ ಬ್ರಿಟಿಷರ ಮೇಲೆ ಬಹಳ ಘನಘೋರವಾದಂಥ ಯುದ್ಧ ಮಾಡಿ ಅವನ್ನ ಅನೇಕ ಸಾರಿ ಸೋಲಿಸಿದಂಥ ಏಕೈಕ ರಾಜ ನಮ್ಮ ಟಿಪ್ಪು ಸುಲ್ತಾನ್ರವರು. 272ನೇ ಹುಟ್ಟಿದ ದಿನ ಈ ದಿನ. ದುರಂತ ಅವ್ರನ್ನ ಇವತ್ತು ಸರ್ಕಾರ ಆ ಟಿಪ್ಪು ಜಯಂತಿಯನ್ನು ನಿಷೇಧ ಮಾಡಿದ್ದಂಥದ್ದು ಭಾಳ ದೊಡ್ಡ ದುರಂತ. ಇವತ್ತು ಇವತ್ತು KRS ಏನಿದೆ ಕನ್ನಂಬಾಡಿ, ಅದಕ್ಕೆ ಮೊದಲು ಪಾಯ ಪೂಜೆ ಮಾಡಿದಂಥ ಒಬ್ಬ ದೊಡ್ಡ ವ್ಯಕ್ತಿ ಟಿಪ್ಪು ಸುಲ್ತಾನ್. ಬರೀ ರಾಜನಾಗಿ ನೋಡೋದಲ್ಲದೆ ಸಮಾಜ ಸುಧಾರಕನನ್ನಾಗಿ ನಾವು ನೋಡಬೇಕಾದ ಅವಶ್ಯಕತೆ ತುಂಬ ಇದೆ. ಕೇರಳದ ಕೆಳಜಾತಿಗಳು ಹೆಣ್ಮಕ್ಳು ಜಾಕೆಟ್ ಹಾಕಂಗಿರಲಿಲ್ಲ. ಅವರು ತಮ್ಮ ಎದೆಯನ್ನು ಹಾಗೆ ಪ್ರದರ್ಶನ ಮಾಡ್ಕೊಂಡು ಓಡಾಡಬೇಕಾಯಿತು. ಜಾಕೆಟ್ ಹಾಕಬೇಕು ಅಂತಂದರೆ ಇವತ್ತು ನಮ್ಮ ಜಮೀನು ಮನೆ ಮಠಗಳಿಗೆ ವಾಹನಗಳಿಗೆ ಏನು ಕಂದಾಯ ಕಟ್ತೀವಿ ಆ ರೀತಿ ಅವರು ಜಾಕೆಟ್ ಹಾಕೋದಕ್ಕೆ ಕಂದಾಯ ಕಟ್ಟಬೇಕಾಗಿತ್ತು. ಜೀವನ ಮಾಡೋದೇ ಕಷ್ಟ ಅಂತಂದರೆ ಕೆಳಜಾತಿಗಳು ಯಾರ್ದೋ ಮನೆಯಲ್ಲಿ ಜೀತಕ್ಕೆ ಕಿತ್ಕೊಂಡು ಅಥವಾ ದಿನ ಕೂಲಿ ಮಾಡ್ಕೊಂಡಿದ್ದಂತೆ ಜನಕ್ಕೆ ಕಂದಾಯ ಕಟ್ಟೋ ಶಕ್ತಿ ಎಲ್ಲಿ ಬರ್ತಾ ಇತ್ತು. ಇದನ್ನು ನೋಡಿದಂಥ ಟಿಪ್ಪು ಸುಲ್ತಾನ್ ಅವರು ಅದನ್ನು ನಿಷೇಧ ಮಾಡ್ತಾರೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ, ಅದರಲ್ಲೂ ಪರಿಶಿಷ್ಟ ಜಾತಿಯವ್ರಿಗೆ ಜಮೀನುಗಳೇ ಇರೋದಿಲ್ಲ. ಅವ್ರಿಗೆ ಮೊದಲು ಜಮೀನನ್ನು ಮುಂಜೂರು ಮಾಡಿದಂಥ ಮತ್ತು ಸಮಾಜಕ್ಕೆ ಬದಲಾವಣೆ ಕೊಟ್ಟಂಥ ಒಬ್ಬ ಏಕೈಕ ಮಹಾರಾಜ. ಆಮೇಲೆ ಏನೆಲ್ಲ ಮಾತಾಡ್ತಾರೆ ಮನಸ್ಸು ಮಾಡಿದ್ದಿದ್ರೆ ಬೇಕಾದಷ್ಟು ದೇವಸ್ಥಾನಗಳಿಗೆ ರಕ್ಷಣೆ ಕೊಡೋ ಅವಶ್ಯಕತೆ ಏನಿರಲಿಲ್ಲ. ಇವತ್ತು ಶಾರದಾ ಪೀಠ ಏನಿದೆ ಅದನ್ನು ಶಿವಾಜಿಯಿಂದ ರಕ್ಷಣೆ ಮಾಡಿದಂಥವ್ರು. ಇವತ್ತು ಶಾರದಾ ಪೀಠದಲ್ಲಿ ಮೊದಲನೇ ಪೂಜೆ ಆಗ್ತಕ್ಕಂಥದ್ದು ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ. ನಮ್ಮ CB ನರಸಿಂಹಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಗೆ ಅದಕ್ಕೆ ಕಾರಣಕರ್ತಕ್ಕೆ ಟಿಪ್ಪು ಸುಲ್ತಾನ್ರವರು. ಚನ್ನಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು ಮಾಡ್ಬೋದು, ಮಸೀದಿ ಮಾಡ್ಬೋದಾಯಿತು. ಅದು ಅರ್ಥ ಮಾಡ್ಕೋಬೇಕು. ವಿನಾಕಾರಣ ಯಾರೂ ಏನು ಅರ್ಜಿ ಹಾಕ್ಕೊಂಡು ಹುಟ್ಟಿಲ್ಲ. ಆತನ ದೊಡ್ಡ ಕಾಣಿಕೆಗಳನ್ನ ಯಾರೂ ಸ್ಮರಿಸ್ತಾ ಇಲ್ಲ. ಬ್ರಿಟಿಷ್ನವ್ರ ಮೇಲೆ ಯುದ್ಧ ಮಾಡ್ತಕ್ಕಂಥದ್ದೇನು ಸುಲಭನ? ಆಮೇಲೆ ಒಬ್ಬ ಶತ್ರು ಹತ್ರ ಅಥವಾ ನಿಮ್ಮ ಸಣ್ಣ ಪುಟ್ಟ ಒಡವೆನ ನಿಮ್ಮ ಕಷ್ಟ ಸುಖಕ್ಕೆ ಯಾರ್ದೋ ಬ್ಯಾಂಕಲ್ಲಿ ಅಥವಾ ಯಾರ್ದೋ ಪ್ರೈವೇಟಲ್ಲಿ ಯಾರೋ ಸೇಟುಗಳ ಹತ್ರ ಅಡ ಇಡ್ತೀರ, ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ? ಅವರೇನು ನಿಮ್ಮ ಶತ್ರುಗಳೇನಲ್ಲ, ಬ್ಯಾಂಕ್ನವರಾಗಲಿ ಸೇಟುಗಳಾಗಲಿ ಅಡ ಇಡೋದಕ್ಕೆ. ಆದರೆ ನಿಮ್ಮ ಶತ್ರು ಹತ್ರ ನಿಮ್ಮ ಮಕ್ಕಳನ್ನ ಎಂದಾದರೂ ಅಡ ಇಡೋಕ್ಕಾಗತ್ತಾ? ಜಗತ್ತಿನಲ್ಲಿ ಯಾರಾದರೂ ಒಬ್ಬ ರಾಜ ಇದ್ದರೆ ತನ್ನ ಮಕ್ಕಳನ್ನ ರಾಜ್ಯದ ಹಿತದೃಷ್ಟಿಗೋಸ್ಕರ ಬ್ರಿಟಿಷ್ನವ್ರ ಹತ್ರ ಹಡ ಇಡ್ತಕ್ಕಂಥದ್ದು, ನನ್ನ ಮಕ್ಕಳನ್ನ ಆಮೇಲೆ ಬಿಡಿಸ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಇದೆಯಲ್ಲ, ಅದನ್ನು ಯಾರಾದರೂ ಜ್ಞಾಪಿಸ್ಕೊಳ್ಳಿ. ಭಾಳ ನಾವು ಹಾಗೆ ಹೀಗೆ ಅಂತೇಳಿ ಮಾತಾಡ್ತೀವಲ್ಲ, ಮಹಾಶೂರರು. ಇವತ್ತು ದಲಿತರ ಮೇಲೆ ದಿನ ದೌರ್ಜನ್ಯ ಆಗ್ತಾ ಇದೆ. ಇವತ್ತು ದೇವಸ್ಥಾನಗಳಲ್ಲಿ ಬಿಟ್ಕೊಳ್ತಾ ಇಲ್ಲ, ಬರೀ ಶಿರಾ ತಾಲೂಕು ಬರೀ ತುಮಕೂರು ಜಿಲ್ಲೆಯಲ್ಲಿ ಆ ಗುಬ್ಬಿ ತಾಲೂಕಿನಲ್ಲಿ ನಿಟ್ಟೂರಿನಲ್ಲಿ ಪದೇ ಪದೇ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ. ಎಂದಾದರೂ ಮಾತಾಡಿದ್ದೀರಾ ನೀವು? ಹಿಂದೂ ಶೂರರು ಹಿಂದೂಗಳಲ್ವಾ ದಲಿತರು? ಸುಮ್ಮನೆ ಈ ಥರದ್ದೆಲ್ಲ ಇದು ಮಾಡಿಕೊಂಡು, ಬಟ್ ಇದು ಒಳ್ಳೆಯದಲ್ಲ. ಒಳ್ಳೆಯವ್ರನ್ನ ಒಳ್ಳೆಯವರು ಅಂದ್ಕೋಬೇಕು. ಆಗಿನ ಕಾಲದಲ್ಲಿ ಯಾವುದೇ ರಾಜರುಗಳಾಗಲಿ ದೇವಸ್ಥಾನಗಳನ್ನ ಕೊಳ್ಳೆ ಹೊಡಿತಕ್ಕಂಥದ್ದು ಪದ್ಧತಿ ಇತ್ತು. ಅದೇ ನೀವು ಯಾವುದೇ ಚರಿತ್ರಕಾರನ ಕೇಳ್ರಿ, ಇಲ್ಲೇ ಬೇಕಾದಷ್ಟು ಜನ ಇತಿಹಾಸದ ಪ್ರೊಫೆಸರ್ಸ್ ಇದ್ದಾರೆ ಶಿರಾದಲ್ಲಿ, ಅವ್ರನ್ನ ಕೇಳಿ. ಯಾಕೆಂದರೆ ಒಡವೆ ವಸ್ತುಗಳನ್ನ ಭಾಳಷ್ಟು ಅಡಗಿಸಿಡ್ತಿದ್ದು ಎಲ್ಲ ರಾಜರುಗಳು, ಅದು ಹಿಂದೂ ಅವರಿರ್ಬೋದು ಮುಸ್ಲಿಂ ರಾಜರುಗಳಿರ್ಬೋದು, ಕೊಳ್ಳೆ ಹೊಡಿತಾ ಇದ್ರು. ಹಾಗೇ ಶಿವಾಜಿಯವರು ಶಾರದಾ ಪೀಠಕ್ಕೆ ಬಂದಿದ್ದು, ಇದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಡವೆಗಳು ಸಿಗುತ್ತೆ, ಈ ದೇಶವನ್ನು ಸುಭಿಕ್ಷವಾಗಿ ಇಡ್ಬೋದು, ಸೈನ್ಯ ಕಟ್ಕೋಬೋದು, ಕೋಟೆ ಕತ್ಲ ಕಟ್ಕೋಬೋದು ಅಂತಕ್ಕಂಥ ಪದ್ಧತಿ.
ಇಷ್ಟು ದೊಡ್ಡ ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ವ್ಯಕ್ತಿನ ಆ ರಾಜನ್ನ ಕೊಲ್ತಕ್ಕಂಥದ್ದು ಯಾರಿಂದ ಮುಸ್ಲಿಂ ಜನಾಂಗದಲ್ಲೇ ಇದ್ದಂಥ ಅವ್ರ ಜೊತೆಯಲ್ಲಿ ಓಡಾಡ್ಕೊಂಡಿದ್ದಂಥ ಮೀರ್ ಸಾದಕ್ನಿಂದ ಬ್ರಿಟಿಷ್ನವ್ರು ಕೊಲೆ ಮಾಡ್ತಾರೆ. ಇದು ಕಿತ್ತೂರು ರಾಣಿ ಚೆನ್ನಮ್ಮದಲ್ಲಿ ಮಲ್ಲಪ್ಪನ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಯಾಕೆ ಅವನು ಹಿಂದೂನೇ, ಆಯಮ್ಮನೂ ಹಿಂದೂನೇ, ಮಲ್ಲಪ್ಪ ಶೆಟ್ಟಿ ಹೇಗೆ ಮೋಸ ಆಗುತ್ತೆ ಅಂತ. ಯಾರೇನೋ ಭಾಳ ಸತ್ಯ ಹರಿಶ್ಚಂದ್ರೇನಲ್ಲ. ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡ್ಕೋಬೇಕು, ಯಾರು ಕೆಟ್ಟೋರು ಇದ್ದಾರೆ ಅದು ಯಾವ ಧರ್ಮ ಗಿರ್ಮ ಯಾವುದು ಜಾತಿ ನೋಡಬಾರ್ದು, ಕೆಟ್ಟೋರು ಯಾರು ಒಳ್ಳೆಯವರಿದ್ದಾರೆ ಅವ್ರು ಯಾವ ಜಾತಿ ಧರ್ಮ ಕುಲ ಭೇದ ಏನೂ ಮಾಡಬಾರ್ದು, ಅವನು ಒಳ್ಳೆಯವರು ಅನ್ಬೇಕು. ಅದಕ್ಕೋಸ್ಕರನೇ ಜಗತ್ತು ಬಸವಣ್ಣನ ಜ್ಞಾಪಿಸ್ಕೊಳುತ್ತೆ, ಬುದ್ಧನ ಜ್ಞಾಪಿಸ್ಕೊಳುತ್ತೆ, ವಿವೇಕಾನಂದನ ಜ್ಞಾಪಿಸ್ಕೊಳುತ್ತೆ, ಹೀಗೆ ಭಾಳಷ್ಟು ಅಂಬೇಡ್ಕರ್ನ ಈಗ ಇಡೀ ಜಗತ್ತು ಪೂಜಿಸ್ತಾ ಇದೆ ಇದೇ ಕಾರಣಗಳಿಗೋಸ್ಕರ. ಅದಕ್ಕೆ ಇಂಡಿಯಾದಲ್ಲಿ ಸ್ವತಂತ್ರ ಪ್ರೇಮಿಗಳು ಏನಾದರೂ ಇದ್ದರೆ, ನಿಜವಾದಂಥ ಸ್ವತಂತ್ರ ಪ್ರೇಮಿಗಳು ಯಾರಾದರೂ ಇದ್ದರೆ ಟಿಪ್ಪು ಸುಲ್ತಾನ್ ಅವ್ರನ್ನ ಸ್ಮರಿಸ್ತಕ್ಕಂಥದ್ದು ಅದೆಲ್ಲ. ಟಿಪ್ಪು ಸುಲ್ತಾನ್ ಹೆಸರೇನೇ ಏನು ಸೂಚಿಸುತ್ತೆ ಅಂತ ಅಂತಂದರೆ, ಟಿಪ್ಪು ಸುಲ್ತಾನ್ ಹುಟ್ಟಿದ್ದೇನೆ ನಮ್ಮ ಚಿತ್ರದುರ್ಗದ ಆ ಚಳ್ಳಕೆರೆ ತಾಲೂಕಿನ ತಿಪ್ಪೇಸ್ವಾಮಿ ಒಂದು ಆಶೀರ್ವಾದದಿಂದ. ಅವ್ರ ತಂದೆಯವರು ಬೇಡ್ಕೊಂಡಾಗ ಅದಕ್ಕೆ ನನಗೆ ಗಂಡು ಮಕ್ಕಳಿಲ್ಲ ಅಂತೇಳಿ ಆ ತಿಪ್ಪೇಸ್ವಾಮಿ ಅಂತಕ್ಕಂಥದ್ದು ಕ್ರಮೇಣ ಅದು ಟಿಪ್ಪು ಆಗ್ತದೆ. ಇದನ್ನು ಎಲ್ಲ ಗೊತ್ತಿದೆ, ಆದರೆ ಯಾಕೆ ತೀರಾ ಕೆಟ್ಟದಾಗಿ ವರ್ತನೆ ಮಾಡ್ತೀರಾ? ಅದಕ್ಕೆ ಸಮಾಜ ಬರ್ತಾ ಬರ್ತಾ ಸುಧಾರಣೆ ಆಗಬೇಕು ಬಿಟ್ಟರೆ ಬೇರೆ ಯಾವುದೋ ಇಟ್ಕೊಂಡು ಎಲ್ಲ ಇದು ಮಾಡ್ತಕ್ಕಂಥದ್ದಲ್ಲ. ಅದಕ್ಕೋಸ್ಕರ ವಿವಾದಗಳನ್ನ ಎದುರಿಸೋದಕ್ಕೆ ಬೇಕಾದಷ್ಟಿದೆ. ಅದಕ್ಕೋಸ್ಕರ ಕೆಳಜಾತಿಯವರು ಎಷ್ಟೇ ಜನಸಂಖ್ಯೆ ಇದ್ರೂ ಒಂದು ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿಲ್ಲ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಲಿಕ್ಕೆ. ನಿಮ್ಮ ಮನಸ್ಥಿತಿಗಳು ಅರ್ಥ ಆಗ್ತದೆ, ಸಮಾಜ ಸುಧಾರಣೆ ಮಾಡಿ. ಇಲ್ಲದೆ ಹೋಗಿದರೆ ಯಾಕೆ ದಕ್ಷಿಣ ಭಾರತದವರು ಎಲ್ಲ ಸ್ವಲ್ಪ ಸುಖವಾಗಿದ್ದೀವಿ ಅಂತಂತಂದರೆ, ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಅಂತಂತಂದರೆ ಒಳ್ಳೊಳ್ಳೆ ರಾಜರುಗಳು ಬಂದಿದ್ದಾರೆ. ಟಿಪ್ಪು ಸುಲ್ತಾನ್ ಇರ್ಬೋದು, ನಾಲ್ವಡಿ ಕೃಷ್ಣ ಮಹಾರಾಜ ಇರ್ಬೋದು, ಮಹಾರಾಷ್ಟ್ರದ ಛತ್ರಪತಿ ಶಾಹು ಮಹಾರಾಜ್ ಇರ್ಬೋದು, ನಮ್ಮ ದಕ್ಷಿಣ ಭಾರತದಲ್ಲಿ ಬೇಕಾದಷ್ಟು ಜನ ಅಂಬೇಡ್ಕರ್ ಅವರು ಇರ್ಬೋದು, ಭಾಳಷ್ಟು ಸಾವಿತ್ರಿಬಾಯಿ ಫುಲೆ ಇರ್ಬೋದು, ನಾರಾಯಣ್ ಗುರು ಅವರು ಇರ್ಬೋದು, ಪೆರಿಯಾರ್ ಇರ್ಬೋದು, ಇವ್ರ ಕೊಡುಗೆಗಳು ನಾಯ್ಕರು ಇರ್ಬೋದು, ಇದೆಲ್ಲ ಇವ್ರ ಕೊಡುಗೆಗಳು ಬಹಳಷ್ಟು ಇದ್ದಾವೆ. ಅದಕ್ಕೋಸ್ಕರ ಆ ಸಾಲಿನಲ್ಲೇ ನಿಲ್ತಕ್ಕಂಥ ಟಿಪ್ಪು ಸುಲ್ತಾನ್ ಅವರ ಏನು 272ನೇ ಜಯಂತಿ ಬಹಳ ಮಹತ್ವವಾದದ್ದು, ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂತಂದರೆ ಸಮಾಜ ಮತ್ತೆ ಅಧೋಗತಿಗೆ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಅವ್ರನ್ನ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಇತಿಹಾಸಕಾರರು ಅವ್ರನ್ನ ಸರಿಯಾದ ರೀತಿಯಲ್ಲಿ ಪ್ರತಿಯೊಬ್ಬರು ಮನುಷ್ಯತ್ವ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಅವ್ರನ್ನ ಪ್ರೀತಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೆ ಅದನ್ನು ಪ್ರಚಾರ ಮಾಡಬೇಕು. ತಿಳಿದಿರ್ತಕ್ಕಂಥ ಎಲ್ಲರೂ ಇಲ್ಲ ಅಂತಂತಂದರೆ ಒಳ್ಳೆಯವರೆಲ್ಲ ಮರೆ ಆಗ್ತಾರೆ, ಭಾಳ ಕೆಟ್ಟ ಪ್ರಾಣಿಗಳು ಈಚೆ ಬರ್ತವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೂ ಎಚ್ಚರಿಸ್ತಾ ನನಗೂ ಎಚ್ಚರಿಕೆ ತಗೊಳ್ತಾ ನಮ್ಮೆಲ್ರಿಗೂ ನಾವು ಇಲ್ಲಿ ಇರ್ತಕ್ಕಂಥ ಎಲ್ರಿಗೂ ನಾವು ಎಚ್ಚರಿಕೆ ತಗೊಳ್ತು. ದಯವಿಟ್ಟು ಇದನ್ನು ತಮ್ಮ ಮಕ್ಕಳಿಗೆ ಎಲ್ಲ ಹೇಳದೆ ಹೋದರೆ ಭಾಳ ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಜೆಗಳು ಬರೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನಾದರೂ ಹೇಳ್ತಾ, ದಯವಿಟ್ಟು ಒಳ್ಳೆಯದನ್ನ ಕಲಿಸ್ಕೊಡಿ. ಒಳ್ಳೆಯದನ್ನ ಕಲಿಸ್ಕೊಟ್ರೆ ಒಳ್ಳೆಯದು ಬರ್ತದೆ. ಒಳ್ಳೆ ಗಿಡ ಮರ ಹಾಕಿದರೆ, ಒಳ್ಳೆ ಬೀಜ ಹಾಕಿದರೆ ಒಳ್ಳೆ ಸಸಿ ಬರುತ್ತೆ, ಒಳ್ಳೆ ಫಲ ಬರುತ್ತೆ ಅಂತಕ್ಕಂಥದ್ದು ಹೇಗೋ ಹಾಗೆ ಒಳ್ಳೆ ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡಾಗ ಒಳ್ಳೆ ಸಮಾಜ ಬರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನಾದರೂ ನಿಮಗೆ ಹೇಳ್ತಾ ತಮಗೆಲ್ರಿಗೂ ವಂದಿಸ್ತಾ